ಆಗಿರುವಂತಹ ಸಂತ್ರಸ್ತೆ ಪತ್ತೆಯಾಗಿರೋದು ರೇವಣ್ಣಗೆ ಮತ್ತಷ್ಟು ಟೆನ್ಷನ್ ಹೆಚ್ಚು ಮಾಡಿದೆ. ವಿಡಿಯೋದಲ್ಲಿ ಇರುವ ಮಹಿಳೆಯಂತ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯ ಮೇಲೂ ಕೂಡ ದೌರ್ಜನ್ಯ ಆಗಿರೋದು ಖಚಿತ. ಹೀಗಾಗಿ ಸಂತ್ರಸ್ತೆಯ 164ರ ಅಡಿ ಹೇಳಿಕೆಯೂ ಕೂಡ ದಾಖಲಾಗುತ್ತೆ. ಅದರಿಂದಾಗಿ ಪ್ರಜ್ವಲ್ ರೇವಣ್ಣಗೂ ಕೂಡ ಇದೇ ಕೇಸಲ್ಲಿ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಕಿಡ್ನಾಪ್ ಆಗಿದ್ದಂತ ಮಹಿಳೆ ಮೇಲೂ ಕೂಡ ದೌರ್ಜನ್ಯ, ಯಾಕಂದ್ರೆ ಮೊನ್ನೆ ಕಂಪ್ಲೇಂಟ್ ಅನ್ನ ಕೊಡ್ಲಾಗಿತ್ತು. ಈಗೇನು ಸಂತ್ರಸ್ತೆ ಕಿಡ್ನಾಪ್ ಆಗಿದ್ರಲ್ಲ, ಸಂತ್ರಸ್ತೆಯ ಮಗ ಕೆಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ರು. ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆಯ ಮೇಲೂ ಕೂಡ ದೌರ್ಜನ್ಯ ಆಗಿರೋದು ಖಚಿತ. ಹಾಗಾಗಿ ಆಕೆಯಿಂದ ಸಂತ್ರಸ್ತೆಯಿಂದ 164ರ ಅಡಿಯಲ್ಲಿ ಹೇಳಿಕೆ ಕೂಡ ದಾಖಲಾಗುತ್ತೆ. ಹೀಗಾಗಿ ಒಂದು ಕಡೆ ರೇವಣ್ಣ, ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಇದೇ ಕೇಸಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ನೋಡಿ, 29ನೇ ತಾರೀಕು ಸಂತ್ರಸ್ತೆಯ ಕಿಡ್ನಾಪ್ ಆಗೋದು, ಅದಾದ್ಮೇಲೆ ಸಂತ್ರಸ್ತೆಯ ಮಗ ಕೆಆರ್ ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ, ರೇವಣ್ಣ ಅವರೇ ಕಿಡ್ನಾಪ್ ಮಾಡಿಸಿದ್ದಾರೆ, ಅದರ ಜೊತೆಗೆ ನನ್ನ ತಾಯಿ ಮೇಲೂ ಕೂಡ ದೌರ್ಜನ್ಯ ಆಗಿದೆ, ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ ಅಂತ ಹೇಳಿ ಒಂದಷ್ಟು ಪುಟಗಳ ಕಂಪ್ಲೇಂಟ್ ಕೂಡ ಕೊಡ್ಲಾಗುತ್ತೆ. ಅದರಂತೆ ಈ ಪ್ರಕರಣದಲ್ಲಿ ಕೆಆರ್ ನಗರ ಪೊಲೀಸರು A1 ಬಂದು ಶಾಸಕ ರೇವಣ್ಣ, A2 ಬಂದು ಸತೀಶ್ ಬಾಬಣ್ಣ, ಈಗಾಗಲೇ ಸತೀಶ್ ಬಾಬಣ್ಣನನ್ನ ಆರೋಪಿ ಅಂತ ಪರಿಗಣಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಕೂಡ ತೀರ್ಪನ್ನ ಕಾಯ್ದಿರಿಸಿದೆ. ಸುದೀರ್ಘವಾಗಿ ವಾದ ಪ್ರತಿವಾದಗಳಾದ ಮೇಲೆ ಈಗ 5:30ಕ್ಕೆ ತೀರ್ಪು ಕೂಡ ಹೊರಬರುತ್ತೆ. ಒಟ್ಟಾರೆ ಈ ಕಿಡ್ನಾಪ್ ಆಗಿರುವಂತ ಸಂತ್ರಸ್ತೆ ಈಗ ಸಿಕ್ಕಿರೋದು ರೇವಣ್ಣಗೆ ಮತ್ತಷ್ಟು ಸಂಕಷ್ಟ, ಯಾಕಂದ್ರೆ ಆ ಸಂತ್ರಸ್ತೆಯನ್ನ ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸಂತ್ರಸ್ತೆ ಏನಾದ್ರೂ ಹೌದು ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ, ನನ್ನ ಮೇಲೂ ಕೂಡ ಲೈಂಗಿಕ ಕ್ರಿಯೆಯನ್ನ ಮಾಡಲಾಗಿದೆ, ಈ ರೀತಿಯ ಹೇಳಿಕೆಗಳನ್ನ ಕೊಟ್ರೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಇಬ್ಬರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇಡೀ ಪ್ರಕರಣ ಈಗ ನಿಂತಿರೋದು ಕಿಡ್ನಾಪ್ ಆಗಿರುವಂತಹ ಸಂತ್ರಸ್ತೆಯ ಮೇಲೆ. ಈ ಪ್ರಕರಣ, ಈ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಬೆಂಗಳೂರಲ್ಲೂ ಕೂಡ ಕಿಡ್ನಾಪ್ ಕೇಸ್ನಲ್ಲಿ ಮಹತ್ವದ ಆದೇಶ. ಕೆಲವೇ ಕ್ಷಣಗಳಲ್ಲಿ ಸೆಷನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಆದೇಶ, ಸುದೀರ್ಘವಾಗಿ ವಾದ ಪ್ರತಿವಾದಗಳಾಯಿತು. ನೋಡಿ, 2:45 ವಾದ ಪ್ರತಿವಾದಗಳಾಗಿದ್ದು ಅದಾದ ಮೇಲೆ 4:30 ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ಜಡ್ಜು ಆದೇಶವನ್ನ ಕಾಯ್ದಿರಿಸ್ತಾರೆ. ಈಗ 5:00 ಆದೇಶ ಬರುತ್ತೆ, ರೇವಣ್ಣಗೆ ಜೈಲ ಅಥವಾ ಬೇಲ. ಇತ್ತ ಬೆಂಗಳೂರಲ್ಲೂ ಕೂಡ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಿಚಾರಣೆಯಾಗುತ್ತೆ, ವಾದ ಪ್ರತಿವಾದಗಳಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗಾಗಲೇ A1 HD ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಮೈಸೂರಲ್ಲಿ ರೇವಣ್ಣ ಆಪ್ತನ ತೋಟದ ಮನೆಯಲ್ಲೇ ಸಂತ್ರಸ್ತೆ ಈಗ ಪತ್ತೆಯಾಗಿರೋದು. ಮತ್ತೊಂದು ಕಡೆ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರ HD ರೇವಣ್ಣ ಅವರು? ಬೆಂಗಳೂರಲ್ಲೇ ಇದ್ದಾರಾ? ಬೆಂಗಳೂರಲ್ಲೇ ಇದ್ರೆ ಎಲ್ಲಿದ್ದಾರೆ? 1 ಗಂಟೆಗಳ ಕಾಲ ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗುತ್ತೆ. 2:30-3 ಗಂಟೆಗೆ ಆರಂಭ ಆಗಿದ್ದು ಸುದೀರ್ಘವಾಗಿ 4:30-4:30 ಕೂಡ ಒಂದು ಕಡೆ ರೇವಣ್ಣ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ, ಮತ್ತೊಂದು ಕಡೆ SIT ಪರ ವಕೀಲರು ಪ್ರತಿವಾದ. ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. 5:00 ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ಮೈಸೂರಲ್ಲಿ ಏನು ನಾಪತ್ತೆಯಾಗಿದ್ದಂತಹ ಸಂತ್ರಸ್ತೆ ಈಗ ಪತ್ತೆಯಾಗಿರೋದು, ಆ ಸಂತ್ರಸ್ತೆಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ ಕೇಸ್ ಏನಾದ್ರೂ ಸಂತ್ರಸ್ತೆ ಹೌದು ನನ್ನ ಮೇಲೆ ರೇಪ್ ಆಗಿದೆ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿದ್ರೆ ಈ ಕೇಸು ಮತ್ತಷ್ಟು ಕಠಿಣ ಆಗುತ್ತೆ. ರೇವಣ್ಣ ಜೊತೆಗೆ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣಗೆ ಈ ಕೇಸು ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಂತ್ರಸ್ತೆ ಬಂದು ಏನು ಹೇಳಿಕೆಯನ್ನ ಕೊಡ್ತಾರೋ ಅದ್ರ ಮೇಲೆ ಈಗ ಈ ಕಿಡ್ನಾಪ್ ಕೇಸ್ ನಿಂತಿರೋದು. ಯಾಕಂದ್ರೆ
ಸ್ವತಃ ಆ ಸಂತ್ರಸ್ತೆಯ ಮಗನೇ ದೂರನ್ನ ಕೊಟ್ಟಿರೋದು, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿ ಒಂದಿಷ್ಟು ಪುಟಗಳ ದೂರನ್ನ ಕೂಡ ಕೊಡಲಾಗಿದೆ. ಆ ದೂರಿನ ಅನ್ವಯನೇ ಕೆ ಆರ್ ನಗರ ಪೊಲೀಸರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು A1 ರೇವಣ್ಣ, A2 ಬಂದು ಸತೀಶ್ ಬಾಬಣ್ಣ, ಈಗಾಗಲೇ ಆತನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಇನ್ನು ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣಗೆ ಜೈಲ ಬೇಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಿಚಾರಣೆಯಾಗುತ್ತೆ. ಇವತ್ತು ಮಧ್ಯಾಹ್ನ 2:45 ಗಂಟೆಯಿಂದ ವಿಚಾರಣೆಯಾಗಿದ್ದು ಈಗ ಜಡ್ಜು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಬೆಂಗಳೂರಲ್ಲೂ ಕೂಡ ಈ ಕಿಡ್ನಾಪ್ ಕೇಸ್ನ ಮಹತ್ವದ ಆದೇಶ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಆದೇಶ ಹೊರಬೀಳುತ್ತೆ. ಹಾಗಾಗಿ ಆದೇಶದತ್ತ ಎಲ್ಲರ ಚಿತ್ತ ರೇವಣ್ಣಗೆ ಒಂದು ಕಡೆ ಆ ವಿಚಾರ. ಈಗ ಏನು ಸುದೀರ್ಘವಾಗಿ ವಿಚಾರಣೆ ಆಯ್ತೋ ಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ, ಅದು ಏನಾಗುತ್ತೆ, ಜೈಲಾಗುತ್ತಾ ಬೇಲಾಗುತ್ತಾ ಅನ್ನೋದು ರೇವಣ್ಣಗೆ ಒಂದು ರೀತಿಯ ಟೆನ್ಷನ್. ಆದರೆ ಈ ಕಡೆ ಏನು ಕಿಡ್ನಾಪ್ ಆಗಿದ್ರು ಮಹಿಳೆ, ಆಕೆ ಮೈಸೂರಲ್ಲಿ, ಅದು ರೇವಣ್ಣನ ಆಪ್ತನ ತೋಟದ ಮನೆಯಲ್ಲೇ ಸಿಕ್ಕಿರೋದು, ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಹಾಗಾಗಿ ಈ ಪ್ರಕರಣ ಮತ್ತಷ್ಟು ಬಿಗಡಾಯಿಸ್ತಾ ಇದೆ, ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತಾ ಇದೆ. ನೋಡಿ, ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಈ ಕಡೆ SIT ಅಧಿಕಾರಿಗಳು ಮೈಸೂರಲ್ಲಿ ಸಂತ್ರಸ್ತೆ ಸಿಕ್ಕಿರೋದು, ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆ, ಈಗ ಆಕೆಯನ್ನ ಪತ್ತೆ ಮಾಡಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಬೆಂಗಳೂರಿಗೆ ಕರೆತಂದು ಜಡ್ಜ್ ಮುಂದೆ ಆಕೆಯನ್ನ SIT ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಯಾಕಂದ್ರೆ 29 ಆಕೆಯ ಕಿಡ್ನಾಪ್ ಆಗುತ್ತೆ, ಕಿಡ್ನಾಪ್ ಆದ್ಮೇಲೆ ಸಂತ್ರಸ್ತೆಯ ಮಗ KR ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ತಾಯಿ ಕಿಡ್ನಾಪ್ ಆಗಿದ್ದಾರೆ, ಆಕೆ ಕಿಡ್ನಾಪ್ ಆಗೋದಕ್ಕೆ ಕಾರಣ ರೇವಣ್ಣ ಮತ್ತೆ ಸತೀಶ್ ಬಾಬಣ್ಣ ಅಂತ ಹೇಳಿ ಅದರಂತೆ A1 A2 ಮಾಡ್ಕೋತಾರೆ. ಹಾಗಾಗಿ ಸಂತ್ರಸ್ತೆ ಏನ್ ಹೇಳಿಕೆ ಕೊಡ್ತಾರೆ, ಹೌದು ನನ್ನನ್ನ ಕಿಡ್ನಾಪ್ ಮಾಡಿದ್ದು ರೇವಣ್ಣ ಮತ್ತೆ ಸತೀಶ್ ಬಾಬಣ್ಣನೇ, ಹಾಗಾಗಿ ನನ್ನ ಮೇಲೆ ಈ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಯಿತು ಅಂತ ಏನಾದ್ರೂ ಆ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ರೆ ಈ ಪ್ರಕರಣ ರೇವಣ್ಣಗೆ ಮತ್ತಷ್ಟು ಉರುಳಾಗ್ತಾ ಹೋಗುತ್ತೆ.